ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯಿಂದ ಸಜ್ಜನರ ಸಲ್ಲಾಪ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬೆಂಗಳೂರಿನ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಎ ಆರ್ ಗೋವಿಂದಸ್ವಾಮಿ ಮಾತನಾಡಿ ಅಕಾಡೆಮಿಯ ಅತ್ಯಂತ ಒಂದು ಕಡಿಮೆ ಅನುದಾನ ಹೊಂದಿದ್ದರೂ ನಿರಂತರವಾಗಿ ಸಾಂಸ್ಕೃತಿಕ ಮತ್ತು ಭಾಷೆಯ ಅಭಿವೃದ್ಧಿಗೆ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಎಂದಿದ್ದಾರೆ ಭಾರತದಲ್ಲಿನ ನಾನ್ನೂರ ಅರವತ್ತ್ಮೂರು ಸಣ್ಣ ಮತ್ತು ಅತಿಸಣ್ಣ ಸಮುದಾಯಗಳಲ್ಲಿ ಬಂಜಾರ ಕಲೆ ಸಂಸ್ಕೃತಿ ವೇಷಭೂಷಣ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು ಅಧ್ಯಕ್ಷರು ಅದರಿಂದ ಪ್ರೇರಣೆಯಾಗಿ ಅವರೂ ಅವರಂತೆ ಆಗೋದಕ್ಕೆ ಒಂದು ಮಾರ್ಗ ಆಗಬೇಕು ಅನ್ನೋದು ಮೂಲ ಉದ್ದೇಶ ಇದು ಅದಕ್ಕಾಗಿ ಇದನ್ನು ನಾವು ಹಮ್ಮಿಕೊಂಡಿರೋ ಇಲ್ಲಿ ಬರೀ ಸಾಹಿತಿಗಳೇ ಬರಲ್ಲ ಅಥವಾ ಕಲಾವಿದರು ಬರಲ್ಲ ಎಲ್ಲ ಕ್ಷೇತ್ರದವರು ಕೂಡ ಬರಬಹುದು ನಮ್ಮ ಹಳ್ಳಿಯಲ್ಲಿ ನಮ್ಮ ಬಂಜಾರ ಬಟ್ಟೆ ತೊಟ್ಟ ಒಬ್ಬ ಮಹಿಳೆ ಅವಳು ತಯಾರಿಸುವಂಥ ನಮ್ಮ ಅಡುಗೆ ಇದೆಯಲ್ಲ ನಮ್ಮಲ್ಲಿ ಸೊಳೋಯಿ ಅಂತೀವಿ ಸೊಳೋಹಿ ಅದೊಂದು ದೊಡ್ಡ ಖಾದ್ಯ ಅದೊಂದು ಇಂಡಸ್ಟ್ರಿಯಾಗಿ ಬೆಳೀಬೇಕಾಗಿದೆ ಇವತ್ತು ನಮಗೆ ಅದ್ರ ಬಗ್ಗೆ ಬಂದು ಆ ಎಮ್ಮ ನಮ್ಮ ಹತ್ರ ತಾಯಿ ಅಲ್ಲಿ ಹಂಚ್ಕೊಂಡ್ರೆ ವಿಷಯ ನಾಲ್ಕು ಜನಕ್ಕೆ ಪ್ರೇರಣೆಯಾಗಿ ಒಬ್ಬರು ಅದನ್ನು ಹೋಟ್ಲ್ ತೆರೀಬಹುದು ಈಗ ನಾವು ಲಿಪಿಯನ್ನು ಹುಟ್ಟಾಕ್ತೇವೆ ಅನ್ನುವಂಥದ್ದು ಅಥವಾ ಕಂಡಿಡಿತೇವೆ ಅನ್ನುವಂಥದ್ದು ಅದು ಯಾಕಾಗೋದಿಲ್ಲ ಅಂತಂದರೆ ಈಗ ನನಗೆ ಇಂಗ್ಲೀಷು ಬರುತ್ತೆ ಕನ್ನಡನೂ ಬರುತ್ತೆ ಹಿಂದಿನೂ ಬರುತ್ತೆ ಈ ಮೂರು ಬಗೆಯ ಲಿಪಿಗಳು ನನಗೆ ಗೊತ್ತಿದ್ದಾವೆ ಆದ್ದರಿಂದ ನಾನು ಈ ಯಾವುದಾದ್ರೂ ಒಂದು ಲಿಪಿಯ ನಮ್ಮ ಅಂತರ್ಗತವಾಗಿರ್ತದೆ ಆ ಎಲ್ಲ ಮೂರು ಲಿಪಿಗಳು ನಮಗೆ ಜೀವನಾನುಭವದಲ್ಲಿ ಬಂದೇ ಬಿಟ್ಟು ನಮ್ಮ ರಕ್ತಗತವಾಗಿರ್ತವು ಇವುಗಳ ಪ್ರಭಾವ ಇಲ್ಲದ ಹಾಗೆ ಒಂದು ಲಿಪಿಯನ್ನು ಸೃಷ್ಟಿ ಮಾಡೋದು ಅಂತ ಅಂದರೆ ಖಂಡಿತ ಸಾಧ್ಯ ಇಲ್ಲ ಇಲ್ಲ ಹಿಂದಿ ಹಾನ್ ಬರ್ತದೆ ಇಲ್ಲ ಕನ್ನಡದ ಆನಾದರೂ ಬಂದಿರುತ್ತೆ ಇಲ್ಲ ಏನಾದರೂ ಬಂದಿರುತ್ತೆ ಅದನ್ನು ಮಾಡೋದಕ್ಕೆ ಹೋಗಲೇಬಾರದು ಈಗಾಗಲೇ ನಾವು ಆಂಧ್ರದಲ್ಲಿರೋರು ತೆಲುಗು ಲಿಪಿಯನ್ನು ಮಹಾರಾಷ್ಟ್ರದಲ್ಲಿರೋರು ಮರಾಠಿ ಲಿಪಿಯನ್ನು ಕರ್ನಾಟಕದಲ್ಲಿರೋರು ಕನ್ನಡ ಲಿಪಿಯನ್ನು ನಾವು ಆಕ್ಸೆಪ್ಟ್ ಮಾಡಿಕೊಂಡೇ ಬಿಟ್ಟೇವಿ ಅದು ಅನಿವಾರ್ಯನೂ ಕೂಡ ಹೌದು ನಮಗೆ ಈಗ ನಾನು ಯಾವುದಾದ್ರೂ ಒಂದು ಲಿಪಿಯನ್ನು ಸೃಷ್ಟಿ ಮಾಡಿಬಿಟ್ಟು ಇಡೀ ಇಂಡಿಯಕ್ಕೆ ಅದನ್ನು ಬಿತ್ತರಿಸುವುದಕ್ಕೆ ಸಾಧ್ಯನ ಅದನ್ನು ಅಥವಾ ನಾನು ಮಾಡಿರೋ ಲಿಪಿಯನ್ನು